ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ಸಮಾಜ ಸೇವಾ ಸಂಸ್ಥೆಯಾಗಿದೆ. ಕಳೆದ ಹಲವು ವರ್ಷಗಳಲ್ಲಿ ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿ ರಕ್ತದ ಅವಶ್ಯಕತೆಯಿಂದ ಜೀವನ್ ಮರಣ ಹೋರಾಟ ಮಾಡುತ್ತಿರುವವರಿಗೆ ರಕ್ತವನ್ನು ಒದಗಿಸಿ ಸಾವಿರಾರು ಮಂದಿಗೆ ಜೀವದಾನ ನೀಡಿ ಅನೇಕ ಕುಟುಂಬದ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ. ನಮ್ಮ ಸಮಾಜ ಸೇವಾ ಚಟುವಟಿಕೆಗಳಿಗೆ ಇನ್ನಷ್ಟು ವೇಗವನ್ನು ನೀಡುವ ಉದ್ದೇಶದಿಂದ ವಾಯ್ಸ್ ಆಫ್ ಟ್ರಸ್ಟ್ ಎಂಬ ಹೆಸರಿನಲ್ಲಿ ಸಹ ಸಂಸ್ಥೆಯನ್ನು ಹುಟ್ಟುಹಾಕಿದ್ದು, ಇದರ ಮೂಲಕ ಬಡ ಜನರ ಸೇವೆಯನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಬೇಕು. ಹಸಿದವರ ಹೊಟ್ಟೆ ತಣಿಸುವ ಕೆಲಸ, ಅಶಕ್ತ ಅನಾರೋಗ್ಯ ಪೀಡಿತರಿಗೆ ನಮ್ಮ ಕೈಯಲ್ಲಾದ ನೆರವು ನೀಡಬೇಕು, ಬಡ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಎಂದು ಸಂಘಟನೆಯ ಸ್ಥಾಪಕಾಧ್ಯಕ್ಷ ರೌಫ್ ಬಂದರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಕ್ಷೇತ್ರದ ಮಹಾನ್ ವಿದ್ವಾಂಸ ಮರ್ಹೂಮ್ ಮಿತ್ತಬೈ ಜಬ್ಬಾರ್ ಉಸ್ತಾದ್ ಚಾಲನೆ ನೀಡಿದಂತಹ ಒಂದು ಆರ್ಗನೈಸೇಷನ್ ಆಗಿದೆ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್. ಮತ್ತು ವಾಯ್ಸ್ ಆಫ್ ಟ್ರಸ್ಟ್ ಶೇಖುನಾ ಸೈಫುಲ್ಲಾಹಿ ಮೊಹಮ್ಮದ್ ಬಶೀರ್ ವಲಿಯುಲ್ಲಾಹಿ ಎಮ್ ಎಂ ಕೆ ಸುಲ್ತಾನ್ ಇವರ ಕೈಯಿಂದ ಒಂದು ಇನಾಗ್ರೇಷನ್ ಆದಂತಹ ವಾಯ್ಸ್ ಆಫ್ ಟ್ರಸ್ಟ್ ಆರನೇ ವರ್ಷಕ್ಕೆ ಪಾದಾರ್ಪಣೆಗೈಯುತ್ತಿದೆ. ಕಳೆದ 20 ವರ್ಷದಿಂದ ಪ್ರತಿ ವರ್ಷ ನಾವು ಒಂದು 50 ಕ್ವಿಂಟಲ್ ಅಕ್ಕಿಯನ್ನು ಮತ್ತು ಪಾಪದವರಿಗೆ ಕಿಟ್ 80-100 ಕಿಟ್ಟನ್ನು ವಿತರಿಸ್ತಾ ಬಂದಿದ್ದೇವೆ. ಈ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನಾವು ನೀಡಿದ್ದೇವೆ, ಇಲ್ಲಂತ ಹೇಳಲಿಕ್ಕಿಲ್ಲ. ಇನ್ನೂ ಸಹ ನಾವು ಸಾಯುವ ತನಕ ಏನಾಗಬೇಕು ಪಾಪದವರಿಗೆ, ಎಲ್ಲ ಕಮ್ಯುನಿಟಿನವರಿಗೆ, ಒಂದೇ ಕಮ್ಯುನಿಟಿಗಲ್ಲ, ನಮ್ಮ ಜೀವ ಇರುವುದೇ ಎಲ್ಲ ಕಮ್ಯುನಿಟಿಗೋಸ್ಕರ. ಯಾರಿಗೆಲ್ಲ ಏನು ಮಾಡಬೇಕು, ನಮ್ಮ ಹತ್ರ ಯಾರು ನಿರ್ಗತಿಕರು ಬಂದಿದ್ರೂ ಕೂಡ ಅವ್ರಿಗೆ ಏನೆಲ್ಲ ಮಾಡಬೇಕು, ಅವರ ಕೈಯಲ್ಲಿ ಖಾಲಿ ಕೈ ಕಲಿಸಿದ್ದು ಉದಾಹರಣೆ ನಮ್ಮ ಹತ್ರ ಇಲ್ಲ. ಅದೇ ಥರ ನಾಳೆದ್ದು 60 ಚೇರ್ ಕೊಡ್ತಾ ಇದ್ದೇವೆ, ವೀಲ್ ಚೇರ್. ಅದು ಸಹ ನಮ್ಮ ಸ್ವಂತ ಕೈಯಿಂದನೂ ನಮ್ಮ ಫ್ರೆಂಡ್ ಸರ್ಕಲಿಂದ ತಗೊಂಡು ನಾವು ಅದನ್ನು ಕೊಡ್ತಾ ಇರೋದು. ವೀಲ್ ಚೇರ್ ಆಗಲಿ, ವಾಕರ್ ಸ್ಟಿಕ್ ಆಗಲಿ, ವಾಟರ್ ಬೆಡ್ ಆಗಲಿ, ಇಷ್ಟುವರೆಗೆ 100 ಜಾಸ್ತಿ ನಾವು ವೀಲ್ ಚೇರ್ ಕೊಡ್ತಾ ಬಂದಿದ್ದೇವೆ. ನೂತನ ಅಧ್ಯಕ್ಷ ಜಹೀರ್ ಅಬ್ಬಾಸ್ ಮಾತನಾಡಿ, ಸಂಘಟನೆಯ ಪದಗ್ರಹಣ ಸಮಾರಂಭ ಇದೇ ಬರುವ ಸೆಪ್ಟೆಂಬರ್ 20 ನಗರದ ರಾವೇಂದ್ರರಾವ್ ಸರ್ಕಲ್ ಬಳಿ ಇರುವ ಸಿಟಿ ಟವರ್ನ ಆವರಣದಲ್ಲಿ ನೆರವೇರಲಿದೆ. ಆ ದಿನ ಅನ್ನದಾನ, ಸರಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ವಿಕಲಚೇತನರಿಗೆ ವೀಲ್ ಚೇರ್, ವಾಕರ್, ವಾಕಿಂಗ್ ಸ್ಟಿಕ್, ವಾಟರ್ ಬೆಡ್ ಮುಂತಾದ ಪರಿಕರಗಳ ವಿತರಣೆ ಹಾಗೂ ಓರ್ವ ಬಡ ಹೆಣ್ಣಿನ ಮದುವೆಯ ಸಂಪೂರ್ಣ ಖರ್ಚು ವೆಚ್ಚ ನೀಡುವಿಕೆ ಅಲ್ಲದೆ ಅದೇ ದಿನ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಇದರ 6ನೇ ವಾರ್ಷಿಕೋತ್ಸವ ಹಾಗೂ ಟ್ರಸ್ಟಿನ ಉದ್ಘಾಟನೆ ನೆರವೇರಲಿದೆ ಎಂದು ಹೇಳಿದರು. 20ನೇ ತಾರೀಕಿನಂದು ರಾವಣರಾವ್ ಸರ್ಕಲ್ ಬಳಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸಿನ 6ನೇ ವರ್ಷದ ವಾರ್ಷಿಕೋತ್ಸವ, ಅದೇ ರೀತಿ ವಾಯ್ಸ್ ಆಫ್ ಟ್ರಸ್ಟ್ನ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ರಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆ ಬ್ಲಡ್ ವಿತರಣೆ ಮಾಡೋದರಲ್ಲಿ 1ನೇ ಸ್ಥಾನದಲ್ಲಿದೆ. ಎಲ್ಲ ಕಡೆಯೂ ನಾವು ಹೋಗಿ ನಮ್ಮ ಎಲ್ಲ ಕಾರ್ಯಕರ್ತರು, ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ನ ಸ್ಥಾಪಕ ಅಧ್ಯಕ್ಷರಾದಂತಹ ರೋಗ್ ಬಂದರ್ ಅವರೊಟ್ಟಿಗೆ ಸೇರಿಕೊಂಡು ಭಾಳಷ್ಟು ಬ್ಲಡ್ ಕ್ಯಾಂಪನ್ನು ನಾವು ಮಾಡಿಕೊಂಡಿದ್ದೇವೆ. ಅದಕ್ಕೆಗೋಸ್ಕರ ನಾವು 20ನೇ ತಾರೀಕಿನಂದು ಟ್ರಸ್ಟ್ ಉದ್ಘಾಟನೆ ನೆರವೇರಿಕೊಂಡಿದ್ದೇವೆ. ಅವತ್ತು ಹಲವಾರು 1500 ಜನರಿಗೆ ಊಟದ ವ್ಯವಸ್ಥೆ ಕೂಡ ನಾವು ಇಟ್ಟಿದ್ದೇವೆ ಬಡವರಿಗೆ. ಅದೇ ರೀತಿ ಒಂದು 50-60 ವೀಲ್ ಚೇರ್ ನಮ್ಮ ಸ್ವಂತ ನಮ್ಮ ಸಂಸ್ಥೆಯಿಂದ ಯಾರ ಹತ್ರ ನಾವು ಬೇಡಿಕೊಂಡು ಯಾರ ಹತ್ರ ಸಹಾಯ ಕೇಳಿಕೊಂಡಲ್ಲ, ನಮ್ಮ ಕಮಿಟಿ ಮೆಂಬರ್ಸ್ ನಾವು ಎಲ್ಲರೂ ಸೇರಿಕೊ ನಮ್ಮ ಸ್ಥಾಪಕ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು 50-60 ವೀಲ್ ಚೇರ್ ಅನ್ನು ನಾವು ಬಡವರಿಗೆ ಕೊಡಬೇಕು ಅಂತ ಉದ್ದೇಶಿಸಿದ್ದೇವೆ. ಅದೇ ರೀತಿ ಅವತ್ತೊಂದು ಬಡ ಎತ್ತಿ ಮದುವೆಗೆ ನಮ್ಮ ಸ್ಥಾಪಕ ಅಧ್ಯಕ್ಷರವ್ರ ಹತ್ರ ಬಂದು ಈ ಥರ ಬೇಡಿಕೆ ಇಟ್ಟಿದ್ದಾರೆ, ನಮ್ಮೊಂದು ಮದುವೆ ಖರ್ಚೆಲ್ಲ ನೀವು ನೋಡ್ಕೊಳ್ಬೇಕಂತೀವಿ. ಅದಕ್ಕೆ ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ, ಅದನ್ನು ಕೂಡ ನಾವು ಅವತ್ತು ಕೊಡಲಿಕ್ಕಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ನೂತನ ಅಧ್ಯಕ್ಷ ಜಹೀರ್ ಅಬ್ಬಾಸ್, ಸ್ಥಾಪಕ ಅಧ್ಯಕ್ಷ ರೌಫ್ ಬಂದರ್, ನಿಕಟಪೂರ್ವ ಅಧ್ಯಕ್ಷ ಓಜ್ವಳ್ ಪುಟಾಡು, ಪ್ರಧಾನ ಕಾರ್ಯದರ್ಶಿ ಅಲಿಶಾ, ಆರ್ಎಸ್ ಸಲಹೆಗಾರ ಹುಸೇನ್ ಕಾಟಿಪಳ್ಳ ಮತ್ತಿತರರು ಉಪಸ್ಥಿತರಿದ್ದರು.